ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ತಪ್ಪದೆ ಫುಲ್ ವೀಡಿಯೋ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಪ್ಲೀಸ್ ಈ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೊತ್ತೇ ಇರುತ್ತೆ ನಿಮಗೆ ಟೈಟಲ್ ನೋಡಿ, ನಾಗರ ಪಂಚಮಿ ಹಬ್ಬ ಅಂತ. ಸೊ ನಮ್ಮನೇಲಿ ಕಂಪಲ್ಸರಿ ನಾವು ಮಾಡೇ ಮಾಡ್ತೀವಿ ಅಂತ ಸಾಕಷ್ಟು ವ್ಲಾಗ್ಸಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ. ಅಪ್ಪ ಮನೆ ದೇವರು ಸುಬ್ರಹ್ಮಣ್ಯ ದೇವರು ಅಂದ್ಬಿಟ್ಟು, ಸೊ ಹಾಗಾಗಿ ಬೆಳಗ್ಗೆ ಚಿತ್ರಾನ್ನ ಮಾಡಿಬಿಟ್ಟು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ. ಸೊ ಸಾಂಬಾರು ಬಂದಮೇಲೆ ನೋಡ್ಕೊಳ್ಳೋಣ ಪೂಜೆ ಎಲ್ಲ ಆದಮೇಲೆ ಅಂತ. ಸೊ ಪಾಪು ಕೂಡ ರೆಡಿ ಮಾಡಿಸಿದ್ದೀನಿ ನಾನು, ಫ್ರಾಕ್ ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆ ಮಲಗಿರೋ ಟೈಮಲ್ಲಿ ನಾವು ಮನೆಯಲ್ಲಿ ಪೂಜೆ ಅದು ಇದು ಹುತ್ತಕ್ಕೆ ಬೇಕಾಗಿರೋದು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಮಂಡೇ ನಾಗರ ಪಂಚಮಿ. ಸೊ ಸ್ನಾನ ಮಾಡಿದ್ದೀನಿ. ಇವಾಗ ದೇವರಿಗೆ ಪ್ರಸಾದ ಮಾಡ್ತಾರಲ್ಲ, ಬೆಲ್ಲದ ಮತ್ತು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ ಒಂದು ಪ್ರಸಾದ, ಹಾಗೆ ಕಪ್ಪೆಳ್ಳು ಮತ್ತು ಅಕ್ಕಿ ಹಾಕ್ಬಿಟ್ಟು ಒಂದು ಪ್ರಸಾದ ಮಾಡ್ತೀವಿ. ಅದು ದೇವ್ರಿಗೆ ನೈವೇದ್ಯ, ಅದು ನಾಗರು ದೇವರಿಗೆ ತುಂಬಾ ಇಷ್ಟ ಆಗುತ್ತೆ ನೈವೇದ್ಯಕ್ಕೆ. ಸೊ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗಣೇಶ ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಹುತ್ತ ಇದೆ, ಲಾಸ್ಟ್ ಟೈಮ್ ಅಲ್ಲೇ ಮಾಡಿದ್ದು. ಇನ್ನೊಂದು ವಿಗ್ರಹಗಳೆಲ್ಲನೂ ಇದ್ದಾವೆ, ಬಟ್ ಹುತ್ತಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಲು. ಸೊ ಹುತ್ತಕ್ಕೆಲ್ಲ ಹಾಕಿ ದಾರ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕಟ್ಟಿ ಬರಬೇಕು. ಸೊ ಅಮ್ಮ ರೆಡಿ ಆಗ್ತಿದ್ದಾರೆ. ಸೊ ನಾನು ಸ್ನಾನ ಮಾಡಿಕೊಂಡೇ ಪ್ರಸಾದ ಎಲ್ಲ ಮಾಡಬೇಕಲ್ವ, ಹಾಗಾಗಿ ನಾನು ಉಪವಾಸ. ಬೆಳಗ್ಗೆ ಇನ್ನು ಏನು ಜಸ್ಟ್ ಗ್ರೇಪ್ಸ್ ವಾಟರ್ ಕುಡ್ದಿದ್ದೀನಿ ಅಷ್ಟೇ. ಸೊ ಏನು ತಿಂದಿಲ್ಲ, ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಒಟ್ಟಿಗೆ ಅಂತ. ಹೊಟ್ಟೆ ಅಶ್ವಾಗ್ತೈತೆ, ಬಟ್ ಆದರೂ ನಿಷ್ಠೆಯಿಂದ ಮಾಡೋಣ ದೇವರಿಗೆ. ಸೊ ಯಾವಾಗಲೂ ಅಷ್ಟು ಈ ಥರದ್ದು, ಏನಾದರೂ ಹಬ್ಬ ಇದ್ದಾಗ ಉಪವಾಸ ಇರ್ತೀನಿ, ಪೂಜೆ ಆಗೋವರೆಗೂ ಏನೂ ತಿನ್ನೋದಿಲ್ಲ, ಬಟ್ ತಡ್ಕೊಳ್ಳೋಕ್ಕಾಗಲ್ಲ ಉಪವಾಸ, ಬಟ್ ಆದರೂ ಇರ್ತೀನಿ. ಇವಾಗ ಪ್ರಸಾದಕ್ಕೆ ಅವೆರಡೂ ಹೇಳಿದ್ನಲ್ಲ ಅದನ್ನು ಮಾಡ್ತೀನಿ. ಸೊ ಪಾಕದ್ದು ನಮಗೂ ಗೊತ್ತಿಲ್ಲ, ಅಮ್ಮ ಮಾಡಿ ತೋರಿಸ್ತಾರೆ. ಇವಾಗ ಅಕ್ಕಿ ನೆನೆಸ್ಬಿಟ್ಟು ಕಪ್ಪೆಳ್ಳು ಅದನ್ನೆರಡು ನೆನೆಸ್ಬಿಟ್ಟು ಮಾಡಬೇಕು. ಪೂಜೆಗೆ ರೆಡಿ ಆಗಿಬಿಟ್ಟಿತ್ತು. ಅಮ್ಮ ನೀನೇ ಮಾಡಿಬಿಡು ಬೇಗ ಪಾಕ, ಟೈಮ್ ಆಗ್ತಾಯಿತ್ತು, ಹಂಗಾಗಿ ಅಮ್ಮ ಸ್ನಾನಕ್ಕೆ ಹೋಗಿದ್ರು. ಸೊ ಟೈಮ್ ಆಗುತ್ತೆ, ವಿತಿನ್ 12 o'clock ಒಳಗೆ ಮಾಡಬೇಕು ಅಲ್ವಾ, ಹಾಗಾಗಿ ಅದೇನೋ 12 o'clock ಒಳಗೆ ಮಾಡಿದ್ರೆ ನಮಗೆ ಒಂಥರ ಮನಸ್ಸು ನೆಮ್ಮದಿ ಇರುತ್ತೆ, ಅಪ್ಪ ಬೇಗನೆ ಮಾರ್ನಿಂಗ್ ಟೈಮೇ ಆಗೋಗಿದೆ ಅಂದ್ಬಿಟ್ಟು ಅದಕ್ಕೆ ನೀನೇ ಇದು ಪ್ರಸಾದ ರೆಡಿ ಮಾಡು ಅಂದರು. ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ದು, ಯಾವಾಗಲೂ ಅಮ್ಮನೇ ಮಾಡ್ತಾಯಿದ್ರು, ಬಟ್ ಒಂದು ಸ್ವಲ್ಪ ನಾನು ಬೆಲ್ಲದ ಪಾಕ ಮತ್ತು ನೀರೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟೆ, ಅದಕ್ಕೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಆಗೋಯಿತು. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಕೋಬೇಕು, ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಡೋದು ಅಷ್ಟೇ. ಆಮೇಲೆ ಈ ಥರ ಉಂಡೆ ಕಟ್ಬಿಡೋದು ಕೈಯಲ್ಲಿ, ಅಷ್ಟೇ ಸಿಂಪಲ್ಲು. ಇನ್ನೊಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ರು ಇನ್ನೊಂದು ಸ್ವಲ್ಪ ಗಟ್ಟಿ ಬರೋದು, ಬಟ್ ಓಕೆ ಮೆತ್ತಿಗೆ ಈ ಮಕ್ಕಳು ತಿನ್ನೋ ಥರ ಚೆನ್ನಾಗಿತ್ತು. ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ರೆ ಕೈಗೆಲ್ಲ ಅಂಟ್ಕೋತಿರಲಿಲ್ಲ ಅಂತ ಅನಿಸುತ್ತೆ. ಸೊ ಇದು ಕೂಡ ರೆಡಿ ಆಯಿತು, ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಪಾಕ. ಇಲ್ಲಿ ಕೈಗೆ ಹೂವು ಕಟ್ಕೋತೀವಲ್ಲ ದಾರದಿಂದ, ಸೊ ಅದನ್ನೆಲ್ಲ ರೆಡಿ ಅಪ್ಪು ಕುಂಕುಮ ಅರಿಶಿನ ಎಲ್ಲ ಇಡ್ತಾ ಇದ್ದೆ. ಸೊ ಮೊದಲು ದೇವ್ರ ಹತ್ರ ಇಟ್ಟುಬಿಟ್ಟು ಆಮೇಲೆ ನಾವು ಕಟ್ಕೊಳ್ಬೇಕಲ್ವಾ, ಹಾಗಾಗಿ ಸೊ ಈ ರೀತಿ ಕೈಗೆ ಹೂವು ಮತ್ತು ದಾರ ಕಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ತಾರೆ. ಅಮ್ಮ ನನಗೆ ಇದನ್ನು ಕಟ್ತಾರೆ ಹೂವು, ಆ್ಯಂಡ್ ಅಮ್ಮಗೆ ನಾನು, ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಕಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಪಾಪುನ ಮಲಗಿಸಿದ್ದೆ, ಇಲ್ಲ ಅವಳು ಎದ್ದಿದ್ದರೆ ತುಂಬ ಆಟ ಮಾಡ್ತಾಳೆ, ಪೂಜೆ ಮಾಡೋದಕ್ಕೆ ಸರಿಯಾಗಿ ಬಿಡೋದೇ ಇಲ್ಲ, ಅದು ಇದು ಚೆಲ್ಲೋದು ಎಲ್ಲನೂ ಎಳೆಯೋದು ಎಲ್ಲನೂ ಮಾಡ್ತಿರ್ತಾಳೆ. ಸೊ ಅವಳು ಎದ್ದು ಬಂದಮೇಲೆ ಮತ್ತೆ ಅವಳಿಗೂ ಒಂದು ಸೇವಂತಿಗೆ ಹೂವು ಬರುತ್ತಲ್ಲ ಅದನ್ನು ದಾರದಲ್ಲಿ ಕಟ್ಟಿ ರೆಡಿ ಮಾಡಿದ್ದೆ, ಪಾಪುಗೂ ಕೂಡ ಒಂದು ಚಿಕ್ಕದು ಹೂವು ಬಳಸ್ಕೊಂಡು. ಸೊ ಅದನ್ನು ಎದ್ಮೇಲೆ ಕಟ್ಟೋಣ ಅಂದ್ಬಿಟ್ಟು ಅಲ್ಲೇ ದೇವ್ರ ಹತ್ರನೇ ಇಟ್ಟಿದ್ದೀನಿ. ಸೊ ಪ್ರಕುಲ್ನ ಸ್ಕೂಲಿಗೆ ಕಳಿಸಿದ್ದೆ, ಪ್ರಕುಲ್ಗೇನು ರಜಾ ಏನು ಹಾಕಿಸ್ತಿರಲಿಲ್ಲ. ಮತ್ತು ಹೆಂಗಿದ್ರು ಫ್ರೈಡೇ ರಜಾ ಕೊಡ್ತಾರೆ, ವರಮಹಾಲಕ್ಷ್ಮಿ ದಿನ ಮಣ್ಣೆನೂ ಹಾಕಿಬಿಟ್ರೆ ಇನ್ನು ಸುಮ್ಮನೆ ಒಂದು ದಿನ ಹೋದರೆ ಎಷ್ಟು ನೋಟ್ಸ್ ಇನ್ಕಂಪ್ಲೀಟ್ ಆಗುತ್ತೆ, ತುಂಬ ಬರ್ಸೋದು ಕಷ್ಟ, ಮತ್ತು ಪಾಠಗಳೆಲ್ಲ ಹೋಗ್ಬಿಡುತ್ತೆ ಲೆಸನ್ಸು, ಒಂದು ದಿನದ ಮಟ್ಟಿಗೆ ಕಲಿಯೋದಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಕೂಡ ಏನು ಗೌರ್ಮೆಂಟ್ ಹಾಲಿಡೇ ಏನಲ್ಲ, ಬಟ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕೆಲವೊಂದು ಕಡೆ ಆಫೀಸ್ಗಳಲ್ಲಿ ಬ್ಯಾಂಕ್ಸ್ಗಳಲ್ಲಿ ಕೊಡ್ತಾರೆ, ಬಟ್ ಬ್ಯಾಂಕ್ಸಲ್ಲಿ ಡೌಟು ಅಂತ ಅನಿಸುತ್ತೆ, ನ್ಯಾಷನಲ್ ಹಾಲಿಡೇ ಏನಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೆ, ಒಂದು 15-20 minutes ನೆನೆಸ್ಬಿಟ್ಟು ಅದಕ್ಕೆ ಡೈರೆಕ್ಟ್ ಕಪ್ಪೆಳ್ಳು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಪೂಜೆ ಎಲ್ಲ ಆಯಿತು, ಅಮ್ಮ ಪೂಜೆ ಮಾಡಿದ್ರು, ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 2 ನಿಮಿಷ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡು ಸೊ ಬೇಡ್ಕೋತಾ ಇದ್ದೀನಿ.
ಸಾಕಷ್ಟು ಏನು ಜನ ಹೇಳ್ತಾಯಿದ್ರು. ಸೊ ಯಾವುದಾದ್ರೂ ಒಂದು ಚಾಪೆ ಮಣೆ ಅದರ ಮೇಲೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ. ಸೊ ಹೌದು, ಅದು ನಿಜ. ನಾನು ಎಷ್ಟೊಂದು ಐನೋರು ಹೇಳಿರೋದೆಲ್ಲ ಕೇಳಿದ್ದೀನಿ. ಸೊ ಹಾಗಾಗಿ ಒಂದು ಚಿಕ್ಕ ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಹಾಗೆ ಯಾವುದೇ ಕಾರಣಕ್ಕೂ ಆ ಪೂಜೆನ ಪೂಜೆ ಆದಮೇಲೆ ಪೂಜಾ ರೂಮಲ್ಲಿ ಇಡಬಾರ್ದು. ಸೊ ಹೊರಗೆ ಎತ್ತಿಟ್ಕೋಬೇಕು. ಎಷ್ಟೋ ಜನ ಮಣೆ ಆಗಿರ್ಬೋದು, ಚಾಪೆ ಎಲ್ಲ ಅಲ್ಲೇ ಇಟ್ಟಿರ್ತಾರೆ, ಅದು ತಪ್ಪು. ಪೂಜೆ ಆದಮೇಲೆ ಅದನ್ನು ಹೊರಗೆ ಇಟ್ಕೋಬೇಕಂತೆ. ಸೊ ಪೂಜೆ ಕೂಡ ಆಗಿದೆ, ನೈವೇದ್ಯ ಎಲ್ಲ ಇಟ್ಟಿದ್ದೀವಿ. ಪೂಜೆ ಆಯಿತು, ಅಲ್ಲಿ ಹುತ್ತು ಹತ್ತಕ್ಕೆ ಹೋಗಬೇಕು. ಸ್ವಲ್ಪ ಲೇಟೇ ಆಗೋಯಿತು, ಬಟ್ ಬಿಫೋರ್ 12 o'clock ಒಳಗೇ ಮಾಡ್ತಾ ಇದ್ದೀವಿ. ಸೊ ಇವಾಗ ಹೊರಡಬೇಕು, ಪಾಪನೂ ಮಲ್ಕೊಂಡಿದ್ದಾಳೆ, ಪಾಪನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಸೊ ಇದು ಹೊಸದು, ನೋಡಿದ್ರಲ್ಲ ಬ್ಯಾಂಗ್ಳೂರಲ್ಲಿ ತಂದಿದ್ದು, ತಂಗಿ ಚೆನ್ನಾಗಿದೆ ಅಂತ ಲುಕ್ಕು ಬಂದಿದೆ. ತೋರಿಸು ಹೂವು, ತೋರಿಸು ಹೂವು. ಹೂವು ಹೂವು ಕಟ್ಕೊಂಡಿದ್ಯಾ? ಚಾಮಿಗೆ ಹೋಗೋಣ ಇವಾಗ. ಚಾಮಿಗೆ ಹೋಗೋಣ? ಚಾಮಿಗೆ ಬರ್ತೀಯ? ಬಾಯ್ ಮಾಡು, ಚಾಮಿಗೆ ಹೋಗೋಣ. ಬಾಯ್ ಬಾಯ್ ಬಾಯ್. ಹೊಲ್ದ ಅಯ್ಪೋತಂದ್ರ ಅಲ್ಲ ಚೆಟ್ಟಿದಿರುದ ನಾವು ಹೋಗೋ ಅಷ್ಟೊತ್ತಿಗೆ ಸುಮಾರು ಜನ ಆಗಲೇ ಹುತ್ತಕ್ಕೆ ನಾಗರಿಗೆ ಪೂಜೆ ಮಾಡಿದ್ರು. ಸೊ ನಾಗರಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ನಾಗರ ಪಂಚಮಿ ಯಾಕೆ ಮಾಡ್ತಾರೆ ಅಂದರೆ, ಈ ಆಷಾಢ ಮಾಸ ಶ್ರಾವಣ ಮಾಸದಲ್ಲಿ ಮಳೆ ಹೆಚ್ಚು ಅಲ್ವಾ, ಈ ಸೀಸನಲ್ಲಿ ಮಳೆ ಹೆಚ್ಚು. ಬಟ್ ಈ ಸಲ ನಮ್ಮ ತುಮಕೂರಲ್ಲಿ ಅಷ್ಟಿಲ್ಲ, ಬೇರೆ ಕಡೆ ಎಲ್ಲ ಜಾಸ್ತಿ ಆಗ್ತಿದೆ, ನಾರ್ತ್ ಕಡೆ ಆ ಕಡೆ ಎಲ್ಲ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದೆಲ್ಲ ಮಳೆ ಸೀಸನು, ಬಟ್ ತುಮಕೂರು ಈ ಕಡೆ ಎಲ್ಲ ಬಿಸಿಲಿದೆ. ಮೇಯ್ನ್ ಬಂದುಬಿಟ್ಟು ಮಳೆ ಸೀಸನು, ಮಳೆಯಲ್ಲಿ ಈ ಹಾವುಗಳು ಓಡಾಡೋದು ಜಾಸ್ತಿ ಆಚೆ ಕಡೆ ಅಲ್ವಾ. ಈ ಕ್ರಿಮಿ ಕೀಟಗಳಾಗಿರ್ಬೋದು ಈ ಮಳೆಗೆ ಜಾಸ್ತಿ ಆಗಿಬಿಡುತ್ತೆ, ಹಾಗೆ ಹಾವುಗಳು ಕೂಡ ಜಾಸ್ತಿ ಓಡಾಡುತ್ತೆ. ಸೊ ಹಾವುಗಳಿಂದ ನಮಗೊಂದು ರಕ್ಷಣೆ, ಅದಕ್ಕೆ ಆ ಹಾವುಗಳನ್ನ ಏನು ಪೂಜೆ ಮಾಡಿಬಿಟ್ಟು ಅಪ್ಪ ನಮ್ಗೆ ಯಾವುದೇ ರೀತಿ ನಿನ್ನಿಂದ ತೊಂದರೆ ಆಗಬಾರ್ದು. ಸೊ ಅಂತ ಆ ರೀತಿ ಪೂಜೆ ಮಾಡ್ತಾರೆ ನಾಗರ ಪಂಚಮಿನ. ಸೊ ಹಾಗಾಗಿ ಶ್ರಾವಣ ಮಾಸದಲ್ಲಿ ಸೊ ಫಸ್ಟ್ ಹಬ್ಬ ಬರೋದೇ ನಾಗರ ಪಂಚಮಿ. ಸೊ ಇದೇ ರೀಸನ್ಗೆ ನಾಗರಿಗೆ ಪೂಜೆ ಮಾಡಿದ್ರೆ ನಮಗೆ ಅದರಿಂದ ಯಾವುದೇ ರೀತಿ ಹಾನಿ ಇರಲ್ಲ, ಹಾನಿ ಮಾಡಲ್ಲ ಅಂತ ಒಂದು ನಂಬಿಕೆ. ಇದೆಲ್ಲ ಪೂರ್ವಿಕರ ಕಾಲದಿಂದ ನಡೆಸ್ಕೊಂಡು ಬಂದಿರೋದು. ಸೊ ಇವಾಗಲೂ ಕೂಡ ಅದು ಅಳವಡಿಸ್ಕೊಂಡು ನಾವು ಬರ್ತಾನೇ ಇದ್ದೀವಿ. ನಿಮ್ಮನೆಗಳಲ್ಲಿ ಹುತ್ತ ಆ ಥರದ್ದು ಏನೂ ಸಿಗಲಿಲ್ಲ ಅಂದರೆ, ಈ ನಾಗರದು ವಿಗ್ರಹಗಳೆಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಪೂಜೆ ಮಾಡ್ಕೊಳ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆ ಹತ್ರ ಹುತ್ತ ಇತ್ತು. ಸೊ ಹಂಗಾಗಿ ಇಲ್ಲಿ ಮಾಡ್ತಾಯಿದ್ದೀವಿ. ಮೊದಲು ಹುತ್ತಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಚುಮುಕ್ಸ್ಬಿಟ್ಟು ಅದೇ ನಾವು ಶುದ್ಧಿ ಥರ ಮಾಡಿಬಿಟ್ಟು ಆಮೇಲೆ ಕುಂಕುಮ ಅರಿಶಿನ ಹೂವು ಎಲ್ಲ ಇಟ್ಬಿಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಅದನ್ನು ಹಾಕಿಬಿಟ್ಟು ಆಮೇಲೆ ಇದು ದಾರ ಬರುತ್ತಲ್ಲ, ನಿಮಗೆ ವೈಟ್ ದಾರ ಇದ್ದರೆ ಅದನ್ನು ಅರಿಶಿನ ಬಳಿದ್ಬಿಟ್ಟು ಹಾಕೋಬೇಕು. ಮೇಕ್ ಶ್ಯೂರ್ ಅದು ಮೂರು ಎಳೆ ಇರಬೇಕು, ಮೂರು ಎಳೆ 9 ಸಲ 5 ಸಲ ಈ ರೀತಿ ಬೆಸ ಸಂಖ್ಯೆಯಲ್ಲಿ ಅದನ್ನು ಫುಲ್ಲು ಕಟ್ಟಬೇಕು ಆ ಕಡೆಯಿಂದ ಈ ಕಡೆ 9. ನಾವು 9 ಸಲ ಸುತ್ತಿದ್ವಿ ಆ ದಾರನ. ಸೊ ಅದಾದಮೇಲೆ ಪೂಜೆ ಕರ್ಪೂರ ಹಚ್ಚಿಬಿಟ್ಟು ಪೂಜೆ ಮಾಡಿದ್ವಿ. ದೀಪ ಇಡೋರು ಕೂಡ ದೀಪ ಇಡ್ಬೋದು. ನಾವು ಕರ್ಪೂರ ಹಚ್ಚಿಬಿಟ್ಟು ಉದ್ಗಡ್ಡಿ ಹಚ್ಚಿ ಅದಾದಮೇಲೆ ಕಾಯಿ ಒಡೆದ್ಬಿಟ್ಟು ನೆಕ್ಸ್ಟು ಹಾಲು ಹಾಕಿದ್ದು. ಆಮೇಲೆ ಆ ಮಣ್ಣು ಏನಿರುತ್ತೆ ಆ ಹುತ್ತದ ಮಣ್ಣು, ಸೊ ಎಲ್ಲೇ ನಮಗೆ ಒಂದು ಬಾಡಿಲಿ ಪೇಯ್ನ್ಸ್ ಇವಾಗ ಮಂಡಿ ನೋವು ಆಗಿರ್ಬೋದು, ಕತ್ತು ನೋವು, ಕೈ ನೋವು, ಸೊಂಟ ನೋವು, ಏನೇ ಒಂದಿದ್ರೂ ಥ್ರೋಟ್ ಈ ಗಂಟಲು ನೋವು ಏನೇ ಇದ್ದರೂ ಅಲ್ಲಿ ಒಂದು ಸ್ವಲ್ಪ ಮಣ್ಣು ತಗೊಂಡು ಹಿಂಗೆ ಅಪ್ಲೈ ಮಾಡಿಕೊಂಡ್ರೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸುಮಾರು ಜನ ಮಣ್ಣನ್ನು ಮನೆಗೆ ತೊಗೊಂಡು ಹೋಗ್ತಾರೆ, ಆ ಕುಂಕುಮ ಥರನೂ ಇಟ್ಕೋತಾರೆ. ಎಲ್ಲಿ ಪೇಯ್ನ್ ಇರುತ್ತೋ ಅಲ್ಲಿ ಆ ಜಾಗದಲ್ಲಿ ಈ ಹುತ್ತದ್ದು ಮಣ್ಣು ಹಚ್ಕೋತಾರೆ, ಹೋಗುತ್ತೆ ಅಂತ. ಸೊ ಇದೆಲ್ಲ ಮೂಢನಂಬಿಕೆ ಅಂತ ಅನ್ಸಿದ್ರು ಇದೆಲ್ಲ ನಿಜಾನೇ. ಸೊ ಸೈಂಟಿಫಿಕಲಿ ಆಗಿ ನೋಡಿದ್ರೆ ಅದು ನಿಜಾನೇ. ಸೊ ನಮ್ಮ ಪೂರ್ವಿಕರು ಕೂಡ ನಡೆಸ್ಕೊಂಡು ಬಂದಿರೋ ಆಚಾರ ಕೂಡ. ಸೊ ಅದರಲ್ಲೂ ಕೂಡ ನಾವು ಕೆಲವೊಂದರಲ್ಲಿ ನಾವು ನಂಬಿಕೆ ಇಡಲೇಬೇಕಾಗತ್ತೆ.
ಸೊ ಪೂಜೆ ಎಲ್ಲ ಆಯಿತು, ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ವಿ. ನನಗೆ ಈ ಪೂಜಾ ವ್ರತ ಬಗ್ಗೆ ಪೂರ್ತಿ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ, ನನಗೆಷ್ಟು ಗೊತ್ತೋ ಇನ್ಫಾರ್ಮೇಷನು ನಾನು ಅಷ್ಟು ಹೇಳ್ತಾ ಇದ್ದೀನಿ. ನಾವೇನಷ್ಟು ಪೂಜೆ ಮಾಡೋದ್ರಲ್ಲಿ ಇಲ್ಲ ಯಾವುದಾದ್ರೂ ಒಂದು ವ್ರತ ಹಬ್ಬ ಮಾಡೋದ್ರಲ್ಲಿ ಪರ್ಫೆಕ್ಟು ಎಲ್ಲ ಗೊತ್ತು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲ. ಸೊ ನನಗೇನು ಗೊತ್ತು, ನಮ್ಮ ದೊಡ್ಡವ್ರು ಏನು ಹೇಳ್ಕೊಟ್ಟಿದ್ದಾರೆ, ಸೊ ಅದ್ರ ಮೂಲಕ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಲಸಿಕಾಗಂತೂ ಇವೆಲ್ಲ ತುಂಬಾ ಇಂಟ್ರೆಸ್ಟು, ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಆಚೆ ಹೋಗೋದಂದ್ರೆ ಅವಳಿಗೆ ತುಂಬಾ ಇಂಟ್ರೆಸ್ಟು. ಪೂಜೆ ಮಾಡೋವಾಗಂತೂ ಅಷ್ಟೇ, ಅದನ್ನೇ ನೋಡ್ತಾ ಇದ್ಲು. ಸೊ ಪೂಜೆ ಆಗೋಷ್ಟೊತ್ತಿಗೆ 12:00 ಮುಂಚೆನೇ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ದೇವಸ್ಥಾನದಲ್ಲಿ ಬರೋಷ್ಟೊತ್ತಿಗೆ 1:00 ಆಗೋಯಿತು. ಮನೆಯಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ಅದು ಇದು ನಾನೇನು ಮಾಡೇ ಇರಲಿಲ್ಲ, ನಾವೇನು ಮಾಡಿರಲಿಲ್ಲ. ಬಂದ ತಕ್ಷಣ ರೈಸು ಮತ್ತು ಒಂದು ಸ್ವಲ್ಪ ಜಾಮೂನ್ ಮಾಡಿದೆ. ಸ್ವೀಟು ಹಬ್ಬ ಅಲ್ವಾ, ಹಬ್ಬ ಅಂದರೆ ಸ್ವೀಟ್ ಇರಲೇಬೇಕು. ಸೊ ಜಾಮೂನ್ ಮಾಡಿಬಿಟ್ಟು, ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ. 3 ಜನ ಅಮ್ಮ, ನಾನು ಜಾಮೂನ್ ಮಾಡ್ತಾಯಿದ್ದೆ, ಅಮ್ಮ ಬಂದು ಇದನ್ನು ಮಾಡ್ತಾಯಿದ್ರು, ಹೆಣ್ಗಾಯಿ ಮಾಡ್ತಾಯಿದ್ರು, ರೈಸು. ಸೊ ಇದಿಷ್ಟು ಮಾಡ್ತಾಯಿದ್ವಿ. ಆಮೇಲೆ ವಡೆ, ಅಲಸಂದೆ ನೆನೆಸಿದ್ರಲ್ಲ ನೆನ್ನೆ, ಸೊ ಅದರದ್ದು ವಡೆ ಮಾಡ್ತಾಯಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಹಶವಾಗ್ತಿತ್ತು, ಅದಕ್ಕೆ ಬಂದ ತಕ್ಷಣ ಫಸ್ಟು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೆ. ನಾ ಊಟ ಎಲ್ಲ ಆಗಿ ಸಂಜೆದು ಟೀ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ ಕೂಡ ಮುಗೀತು. ಸೊ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಆ್ಯಂಡ್ ಹಾಗೆ 23rd ಚಂದ್ರಯಾನ್ 3 ಕೂಡ ಚಂದ್ರದ ಮೇಲೆ ಲ್ಯಾಂಡ್ ಆಗುತ್ತೆ. ಸೊ ಅದೊಂಥರ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಸಾಫ್ಟಾಗಿ ಲ್ಯಾಂಡ್ ಆಗಲಿ ಅಂದ್ಬಿಟ್ಟು ಅದನ್ನೇ ಯೋಚನೆ ಮಾಡಿಕೊಂಡು ಚಂದ್ರನ ನೋಡ್ತಾ ಅಲ್ಲೇ ಇದ್ದೆ, ಆಚೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.